ಉನಗಿ ಸಾಂಗೋಲು ಅಮಯ ವಿಂಗೆಲೋ ಬಿಬಿ ಏನದು ಮತ್ತೆ ತಂದ್ರ? ಏ ಹುಡುಗಿ, ಮಾಡಿರೋದು ವ್ಯರ್ಥ ಆಗ್ತದ, ಕಷ್ಟಪಟ್ಟು ಮಾಡಿದ್ದೀನಿ ನೋಡೋ. ಇದನ್ನ ತಗೊಂಡು ಎರಡು ಕಾಸು ಕೊಡ, ಈ ಸತಿ ಖಂಡಿತ ಇದು ಕೆಲಸ ಮಾಡ್ತದ. ನಿನ್ನ ಮನ್ಸು ಗಂಟ್ಕೊಂಡಿರೋ ರೋಗ ನಿವಾರಣೆ ಆಗ್ತದ, ನನ್ ನಂಬ. ನೀವ್ ಹೇಳಿದನ್ನೆಲ್ಲ ನಾನ್ ಸಹಿಸ್ಕೊಂಡಿರ್ತೀನಿ ಅಂತ ಬಾಯ್ಗೆ ಬಂದಾಗ ಮಾತಾಡ್ಬೇಡಿ. ನನ್ ಯಾರು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಪಿತ್ತ ನೆತ್ತಿಗೆರೆದ್ರೆ ಸರಿ ಇರೋದಿಲ್ಲ. ಹಾ ಗೊತ್ತದ, ನಿನ್ನ ಪಿತ್ತ ಯಾವಾಗ್ಲೂ ನೆತ್ತಿಯಾಗೇ ಇರ್ತದ ಅಂತ, ಅದಕ್ಕ ಹೇಳ್ತಾ ಇದೀನಿ ಇದನ್ ತಗೊಂಡ್ ಹೋಗ. ಏ ಮುದ್ಕಿ, ನನಗ್ ರೋಗ ಇದೆ ಅಂತ ಯಾರು ಹೇಳಿದ್ದು? ಇನ್ಯಾರೋ ನಮ್ ಗೌರ. ಗೌರ ಯಾಕೆ ಹಾಗೆ ಹೇಳ್ತಾರೆ? ಇಲ್ಲಿ ಏನೋ ನಡೀತಾ ಇದೆ. ನಿಮ್ಗೆ ಅರಳು ಮರಳು ಇರೋದು ಸತ್ಯನ? ಯಾರ್ಗ ಅರಳು ಮರಳು ಅಂತೆ ನೋಡು, ಗುಂಡು ಕಾಲು ಇದ್ದಂಗಿದೆ, ನಂಗೆ ಯಾವ ರೋಗೂ ಇಲ್ಲ, ಇನ್ನು 100 ವರ್ಷ ಬದುಕ್ತೇನ. ಮತ್ತೆ ನಿಮ್ಗೆ ಅರಳು ಮರಳು ಇದೆ ಅಂತ ಹೇಳಿದ್ರು? ಯಾರು ಯಾರು ಹೇಳಿದ್ದು? ಅವ್ರ ಕೈ ಕಾಲು ಮುರಿತೇನ ಹೇಳ. ನಮ್ ಜೊತೆ ಬಂದಿದಾರಲ್ಲ ದೀಪ್ತಿ ಅಂತ, ಅವರು ಯಾವಳವಳು? ಆಕಿಗ ಮುಖಾಮುತಿ ನೋಡ್ದೆ ಹೊಡಿತೇನ. ಮೇಲ್ಗಡೆ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರ, ಇದನ್ನ ಕೇಳಿಸ್ಕೊಂಡು ನಾಳೆ ನನಗೇನಾರು ಅರಳು ಮರಳು ಬಂದ್ರೆ ನಾನು ಬದುಕ್ ಬರ್ದೇನ? ನಾನಿನ್ನು ಜೀವನಾನೇ ಸರಿಯಾಗಿ ನೋಡಿಲ್ಲ, ನನಗೂ ಬಹಳ ಆಸೆಗಳವ. ಎಲ್ರು ಸೇರ್ಕೊಂಡು ನಮಗ್ ಗೊತ್ತಿಲ್ಲದೆ ಆಟಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಇವ್ರ ಹತ್ರ ಸತ್ಯ ಬಾಯಿ ಬಿಡಿಸ್ಬೇಕು. ಕಾಳಮ್ಮ ಅವ್ರೆ, ನಾನೇನೋ ಒಂದ್ ಕೇಳಿದ್ರೆ ಹೇಳ್ತೀರಾ ತಾನೆ? ಏನ? ನಮ್ ಹೂವಿ ಇದ್ದಾಳಲ್ಲ. ಹಾ ಹೂವಿ ಇದ್ದಾಳ ಅಂದ್ರೆ ನಮ್ ಹೂವಿ ಇದ್ದಾಳಲ್ಲ ಅವಳು. ಹಾ ಅವಳು ಇದ್ದಾಳೆ ಕಾಳಮ್ಮ ಅವ್ರೆ. ಅದ್ನ ನಾನ್ ಹೇಳ್ತಿರೋದು, ಹೂವಿ ಅದಾಳ ಮುಂದಕ್ ಹೇಳ. ಅವಳ ಗಂಡ? ಹಾ ಅವಳ ಗಂಡ ಅದನ. ಅದಕ್ಕ ಹೇಳ. ಅವನು ಅವನು ನೀನ್ ಎಲ್ಲಿ ಅಂತ ಹುಡ್ಕೋದು? ಎಲ್ರು ಕೇಳಿದ್ರು ನೀ ಬರ್ತೀಯ ಇಲ್ವ ಅಂತ. ನೀ ಇಲ್ಲೇ ಇರ್ತೀಯೋ ಅಥವಾ ಬೆಂಗಳೂರು ಬರ್ತೀಯೋ? ಅದು ಸ್ವಲ್ಪ ಮಾತಾಡ್ಬೇಕಿತ್ತು. ಸ್ವಲ್ಪ ತಾನೆ, ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡುವಂತೆ. ಕಳಂನವ್ರೆ ನೀವೇ ಬೆಂಗಳೂರು ಬಂದ್ಬಿಡಿ. ನೀವು ನನ್ನೂ ಕರ್ಕೊಂಡು ಹೋಗ್ತೀರೇನಾ? ಕಾರಲ್ಲಿ ಜಾಗ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀವಿ. ಮಾಲಿನಿ ಹೋಗೋಣ. ಇದೇನು ಕುಸ, ಆಗ್ಲೇ ಒಂಟು ನಿಂತ್ಬಿಟ್ಟಿದ್ವಿ, ಇನ್ನೊಂದೆರಡು ದಿನ ಇಲ್ಲದಿದ್ರ ನಮಗೂ ಖುಷಿ ಆಗಿರೋದ? ಇಲ್ಲ ಹುಲಿಯಪ್ಪ, ನಾವೀಗಾಗಲೇ ಇಲ್ಲಿ ಬಂದು ಸ್ಯಾನೆ ದಿನ ಆಗೋಗದ, ಅದು ಅಲ್ಲದೆ ಅವರೆಲ್ಲರೂ ನಮಗೋಸ್ಕರ ಏಟು ಅಂತ ಕಾಯ್ತಾರ? ಈಗ ಅಮ್ಮ ಜೊತೆ ನೀನಿದ್ದಿ, ನಾನು ಈ ಬರೀ ಖುಷಿಯಿಂದ ನೆಮ್ಮದಿಯಿಂದ ಹೋಗ್ತೀನ. ಕುಸ ನೀ ಅಲ್ಲಿ ಸಂದಾಕಿರ್ಬೇಕ? ಆಗಲ್ಲ ನೋಡು, ಈ ನಿನ್ನ ಹುಲಿಯಪ್ಪ ಇಲ್ಲಿ ಸಂದಾಕಿರೋದಕ್ಕೆ ಸಾಧ್ಯ. ನಿನ್ನ ಆಶೀರ್ವಾದ ಇರಲಿ ಹುಲಿಯಪ್ಪ, ನಾನು ಸಂದಾಕೆ ಇರ್ತೀನ. ಅಂದಾಗ ಅಳೇಂದ್ರಲ್ಲ ಹುಲಿಯಪ್ಪ, ಅವ್ರು ಅಲ್ಲೇ ಇರಲಿ ಬಿಡ, ನಾನು ಅಲ್ಲಿಗೆ ಹೋಗ್ತೀನ. ನೀನು ಅವರು ನಳಿ ಅಂದ್ರೆ ಅಂತೆಲ್ಲ ಕರಿಬೇಡ, ಯಾಕಂದ್ರೆ ಅವರು ಸಿಟಿನಾಗೆ ಹುಟ್ಟು ಬೆಳೆದಿದ್ದಾರ, ಅವ್ರಿಗೆ ಮುಜುಗರ ಆಗ್ತದ. ಹಂಗೆಲ್ಲ ಏನಿಲ್ಲ ಕುಸ, ಇನ್ನ ನಾನು ಅಳಿಯೋದ್ರು ಅಂತ ಕರೆದ್ರ ಅವ್ರಿಗೆ ಸಾನೆ ಖುಷಿ ಆಗ್ತದ? ಬೇಡ ಹುಲಿಯಪ್ಪ, ನೀ ನನ್ನ ಮಾತು ಕೇಳ್ಬೇಕ. ಅದಂಗಲ್ಲ ಕುಸ, ಇವತ್ತಿಂದ ಅವರು ನನಗೆ ಅಳಿಯಂದ್ರೆ ಆದಂಗಲ್ಲ, ಅದಕ್ಕೆ ಸರಿ ಬಿಡು ಕುಸ. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದಮೇಲೆ ನೈನ್ ಮ್ಯಾಕ್ ಅವ್ರನ್ನ ಅಳಿಯಂದ್ರ ಅಂತ ಕರೆಯಲ್ಲ, ರಾಹುಲ್ ಸರ ಅಂತಲೇ ಕರೀತಾರೆ. ನೋಡಿದಾಗ ಅವರ ಅವ್ರನ್ನ ಸರ ಅಂತ ಕರೆದ್ರೇ ನಿನ್ನ ಮಗಳಿಗೆ ಅಲ್ಲ ಅಲ್ಲ ನನ್ನ ಮಗಳಿಗೆ ಇಷ್ಟ ಆಗ್ತದಂತ ನೋಡ್ದ ಕುಸೆ? ಅಮ್ಮು, ನಿನ್ನ ಗಂಡನ ಮನೆಗೆ ಕಳಿಸ್ಬೇಕಾದವಳು ನಾನಾ ಗಂಡನ ಮನೆಗೆ ಹೋಗ್ತೀವನಲ್ಲ ಅಂತ ಅಳ್ತಾ ಇದೆಯನ? ಏನಾಯ್ತು ನಂಗೆ ತಿಳಿಸ್ತೀಯ ಅಲ್ಲೇನಾ? ಇನ್ಮ್ಯಾಕ ಏನು ಮುಚ್ಚಿಡಬಾರ್ದ? ಇನ್ಮ್ಯಾಕ ಅಂದ್ರ ನಿನ್ ತಾವ ಏನಾರ ಇಸೆ ಮುಚ್ಚಿಟ್ಟೋಳ ಕೂಸು? ಗೌರ ನಿನ್ ತಾವ ಮುಚ್ಚಿಡ್ಬೋದು, ಆದ್ರೆ ನನ್ನ ಕೂಸು ಈ ಉಲಿಯಪ್ಪನ್ ತಾವ ಯಾವತ್ತು ಏನು ಮುಚ್ಚಿಡಕ್ಕಿಲ್ಲ ಅಲ್ವೇನಾ ಕೂಸ?
ದೊಡ್ಡ ಸತ್ಯನೇ ಮುಚ್ಚಿಟ್ಟಿವ್ನ ಹುಲಿಯಪ್ಪ, ನನ್ನನ್ನು ಕ್ಷಮಿಸ್ಬಿಡ್ರ. ನಾ ಹೊಡ್ತೀನ ಸರು. ಆಯ್ತ, ನನ್ನ ಕೂಡ ರಾಹುಲ್ ಸರ್ ಅದಾರ, ನೀನು ಚಿಂತೆ ಮಾಡಬೇಡ. ಹೋಗ್ಲೇಬೇಕೇನಾ? ದೇವ್ರ ತೋರಿಸಿದ ದಾರಿ ಅಲ್ಲೇನ ಪರಿ, ಹೋಗ್ಲೇಬೇಕ. ನಿಂಗೇನಾದ್ರೂ ಸಹಾಯ ಬೇಕಿದ್ರೆ ನಂಗೆ ಫೋನ್ ಮಾಡ್ತೀಯ ಅಲ್ಲೇನಾ? ನಾನಿನ್ನು ಹೋಗ್ಬಿಡ್ತೀನಿ. ರಾಹುಲ್ ಸರ ಬಂದ್ರ? ಸರ, ಮಗನ ಮೊದಲನೇ ಸಲ ಅಳಿಯಮ್ಮ ಕಳ್ಸ್ಕೊಡೋ ಭಾವನೆ ಹೋಗ್ತದ ನಮ್ಗೆ. ಈಟ್ ದಿನ ಹೆಂಗ್ ನೋಡ್ಕೊಂಡ್ರು? ಇನ್ ಮುಂದೇನು ಆಕಿನ ಸಂದಾಗ ನೋಡ್ಕೊಳ್ರ. ಬ್ಯಾಡ್ರ, ತಲೆ ಕೆಟ್ಟದೇನಾ? ಇವ ಸಂದಾಗಿರ್ಲಿ ಅಂತ ಹೇಳಿದ್ರೆ ಬ್ಯಾಡ ಅಂತಿದ್ಯಲ್ಲ. ಈ ವಯಸ್ಸಿನಾಗ ಕುದ್ಕೆ ತಾಳಿ ಬಿದ್ಮೇಲೆ ಅರಳು ಮರಳು ಶುರು ಆತೇನಾ ನಿನ್ಗ? ಈಟ್ ದಿನದ ಲೆಕ್ಕನ ಬ್ಯಾರೆ, ಇನ್ ಮುಂದ ಬ್ಯಾರೆ, ಈಟ್ ದಿನ ಆಗಿದ್ದ ಬ್ಯಾರೆ. ಆದ್ರೆ ಈಗ ಶಾಸ್ತ್ರೋಕ್ತವಾಗಿ ಲಗ್ನ ಮಾಡಿ ಕಳಿಸ್ಕೊಡ್ತಾ ಇವನ ಮಗಳು ಜೀವನದಾಗ ಸಂದಾಕಿರ್ಬೇಕ. ಗೌರ, ಅಳಿಯ ಅಲ್ಲ ಮಗಳ ಗಂಡ ಅಂದಂಗಾಯ್ತು ನೋಡ ನಿಮ್ಮ. ನಾ ಕೂಡ ಅದನ್ನೇ ಅಲ್ವೇನೆ ಹೇಳಿದ್ದು. ಲೇಟ್ ಆಗ್ತಿದೆ, ರಾತ್ರಿ ಆಗೋದ್ರ ಒಳಗಡೆ ನಾವು ಬೆಂಗಳೂರು ತಲುಪಬೇಕು. ಇಲ್ಲೇ ಲೇಟ್ ಮಾಡೋದ್ ಬೇಡ ರಾಹುಲ್, ಕಮಾನ್. ಟೆನ್ಷನ್ ಮಾಡ್ಕೋಬೇಡಿ, ಹೂವಿನ ಚೆನ್ನಾಗಿ ನೋಡ್ಕೋತೀನಿ. ಒಂದ್ ನಿಮಿಷ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಾನು ಆಗಿಂದ ಕೇಳಬೇಕು ಅಂತಿದ್ದ, ಈಕಿಗೂ ನಿಮಗೂ ಏನು ಸಂಬಂಧ? ಅವಳು ನನ್ನ ತಂಗಿ. ಓ ಹೌದೇನಾ? ಆಕಿಗೆ ಮೂಗಿನ ಮೇಲೆ ಕೋಪ ಅನಿಸ್ತದಲ್ಲ. ಅವಳು ಸ್ವಲ್ಪ ಹಾಗೇನೆ. ಹೂವಿ, ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಾ? ಹೌದ್ರಾ ಕೋರ, ನೀನು ತುಂಬಾ ಅದೃಷ್ಟವಂತೆ. ನಿಮ್ ತಾಯಿ ಮದ್ವೆ ನೋಡೋ ಭಾಗ್ಯ ಸಿಕ್ತಲ್ಲ ನಿನ್ಗೆ, ಎಲ್ರಿಗೂ ಈ ಭಾಗ್ಯ ಸಿಗೋದಿಲ್ಲ.